ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ದೀಪಾ, ನಿನ್ ಫ್ರೆಂಡ್ಸ್ ಇವ್ನ ಲೈಕ್ ಮಾಡೋದು ನನಗೆ ಇಷ್ಟ ಆಗಲ್ಲ, ಇವ್ರು ನನಗೆ ಮಾತ್ರ ಇಷ್ಟ ಆಗ್ಬೇಕು. ಹಾಗಾದ್ರೆ ಒಂದ್ ಕೆಲಸ ಮಾಡಿ ದೀಪಾ, ಲೈವ್ ಹೋಗೋದನ್ನ ಸ್ಟಾಪ್ ಮಾಡ್ಬಿಡಿ. ಇಲ್ಲ ಇಲ್ಲ, ಅದ್ ಮಾತ್ರ ಆಗಲ್ಲ. ನಾನು ಆಲ್ರೆಡಿ ರಾಹುಲ್ದು ಚಪ್ರ ಶಾಸ್ತ್ರ ಇದೆ, ಹಸ ಶಾಸ್ತ್ರ ಇದೆ, ನಾನು ಲೈವ್ ಬರ್ತೀನಿ ಅಂತ ಸ್ಟೇಟಸ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ಈಗೇನಾದ್ರೂ ನಾನು ಲೈವ್ ಮಾಡ್ಲಿಲ್ಲ ಅಂದ್ರೆ ಅವರೆಲ್ಲ ನನ್ನ ಕೊಂದೆ ಹಾಕ್ಬಿಡ್ತಾರೆ. ಹ್ಮ್, ನೋಡು ತಾರ, ನೀನ್ ಇವನ್ನ ಮದ್ವೆ ಆಗೋರ್ಗು ಬಿಟ್ಬಿಡು, ಆಮೇಲೆ ಮದ್ವೆ ಆದ್ಮೇಲೆ ಇವನ್ನ ಯಾರ್ ಲೈಕ್ ಮಾಡ್ತಾರೆ, ಯಾರ್ ಕಮೆಂಟ್ ಮಾಡ್ತಾರೆ. ಸರಿ, ಮದ್ವೆ ಆದ್ಮೇಲೆ ಇವನ್ನ ಹೇಗ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಓ, ಯಜಮಾನ್ರೆ, ನೀನ್ ಯಾಕೆ ಬಂದೆ ಇಲ್ಲಿ? ಯಾರು ನಗ್ನಗ್ತಾ ಮಾತಾಡ್ತಾ ಇದ್ರೆ ಅದನ್ನ ಹಾಳ್ ಮಾಡಕ್ಕೆ ಅಂತಾನೆ ಬರ್ತೀಯ ಅಲ್ಲ? ಅಲ್ಲ ತಾರ, ರಾಹುಲ್ ಯಜಮಾನ್ರು. ನಿನ್ ಕತೆ ಎಲ್ಲ ಬೇಡ ಈಗ, ಇನ್ನೊಂದ್ಸಲ ಇವ್ರ ಹೆಸರು ಹೇಳ್ಕೊಂಡು ಇಲ್ಲಿಗೆ ಬಂದ್ರೆ ಚೆನ್ನಾಗಿರಲ್ಲ, ಹೋಗೆ ಇಲ್ಲಿಂದ. ತಾರ, ಎಡೆಗೆಲ್ಲ ಸಿದ್ಧವಾಗಿದೆ, ಅದಕ್ಕೆ ಅವ್ರು ಬಂದು ಧೂಪ ಹಾಕ್ಬೇಕು. ಅವ್ರು ಬಂದು ಧೂಪನು ಹಾಕಲ್ಲ, ಏನು ಹಾಕಲ್ಲ, ಸುಮ್ನೆ ಹೋಗೆ. ಅಲ್ಲ ತಾರ, ಅದು ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ? ಹೋಗು ಅಂದ್ರೆ ಹೋಗು. ತಾರ, ಹಿರಿಯರಿಗೆ ಎಡೆ ಇಟ್ಟಾಗಿದೆ, ಅವ್ರು ಬಂದು ಧೂಪ ಹಾಕ್ಬೇಕು, ಎರಡೇ ನಿಮಿಷದ ಕೆಲ್ಸ. ತಾರ ಅವರೇ, ಇವತ್ತು ಧೂಪ ಹಾಕೋದು ತುಂಬಾ ಮುಖ್ಯ, ನಾನು ಹೋಗಿ ಧೂಪ ಹಾಕ್ ಬರ್ತೀನಿ. ರಶ್ಮಿ, ಇಲ್ಲಿ ನನ್ನ ಕೆಲಸ ಆಯ್ತು, ನಾನಿಲ್ಲಿ ಇರಬಾರ್ದು. ರಾಹುಲ್ ನವೀನ್ ಬಂದಾಗ ರಾಹುಲ್ ಕೈಯಲ್ಲಿ ಧೂಪ ಹಾಕ್ಸ್ಬಿಡಮ್ಮ, ನಾನಿಲ್ಲಿಂದ ಹೊರಡ್ತೀನಿ. ಅಮ್ಮ, ನಿಮ್ ಮಗ ಬರ್ತಾರೆ, ನಿಮ್ ಮಗ ಧೂಪ ಹಾಕದ್ ನೀವ್ ನೋಡೋದ್ ಬೇಡವಾ? ನಂಗ ಆ ಪುಣ್ಯ ಇದ್ದಿದ್ರೆ ನಾನ್ ಯಾಕೆ ಇಲ್ಲಿರ್ತಿದ್ದೆ ಹೇಳು? ಚಪ್ರದ ಸಿದ್ಧತೆ ಇಲ್ಲ, ನಾನೇ ನನ್ ಕೈಯಾರೆ ಮಾಡ್ತಿದ್ದೆ. ಬೇಡ ಬಿಡು ರಶ್ಮಿ, ಇನ್ನೂ ಜಾಸ್ತಿ ಆಸೆ ಪಟ್ರೆ ದೇವ್ ನಮ್ಗೇನು ಕೊಡೋದಿಲ್ಲ, ಕೊಡೋದನ್ನ ಕಿತ್ಕೊಂಡ್ಬಿಡ್ತಾನೆ. ಬೇಡ ತಾಯಿ, ಬೇಡ, ನನ್ನಂಥವ್ರು ತುಂಬಾ ಆಸೆ ಪಡಬಾರ್ದು. ಏನಾಗಲ್ಲ, ನೀವ್ ಆ ಕಡೆ ಇರಿ, ಒಂದ್ ಐದ್ ನಿಮಿಷ ಇದ್ರೆ ಹೆಚ್ಚು, ಅದನ್ನು ಮೀರಿ ನಿಮ್ಮನ್ನ ನೋಡಿದ್ರೆ ಇನ್ನೂ ಒಳ್ಳೇದೇ ಬಿಡಿ. ರಶ್ಮಿ, ನೀನ್ ಏನ್ ಮಾತಾಡ್ತಾ ಇದೀಯಾ? ರಾಹುಲ್ ನನ್ನ ನೋಡಿದ್ರೆ ಏನ್ ಅನಾಹುತ ಆಗತ್ತೆ ಅಂತ ಗೊತ್ತಲ್ವಾ? ಏನು ಆಗಲ್ಲ ಅಮ್ಮ, ಬೊಗ್ಳ ನಾಯಿ ಕಚ್ಚಲ್ಲ ಅಂತ ಕೇಳಿಲ್ವಾ? ಸುಮ್ನೆ ಮಾತಾಡ್ತಾ ಇರ್ಲಿ ಬಿಡಿ. ಇಲ್ಲಮ್ಮ, ಕೌಡ್ರು ಜೀವ ಅವ್ರ ಕೈಯಲ್ಲಿದೆ, ನಾವಿಲ್ಲೇನಾದ್ರೂ ತಕರಾರು ಮಾಡಿದ್ರೆ ಅವ್ರಿಗೇನಾಗ್ಬಹುದು ಹೇಳು. ಅಲ್ಲ, ನೀವ್ ಹೇಳೋದು ನಿಜಾನೇ, ನಾನ್ ಹೇಳೋದು ಏನಂದ್ರೆ ಇಂದ್ರಾಣಿ ಅಮ್ಮಂಗ್ ಗೊತ್ತಾಗ್ದೇ ಇರೋ ಹಾಗೆ ರಾಹುಲ್ ಅವ್ರಿಗೆಲ್ಲ ಹೇಳೋಣ. ಅಯ್ಯೋ, ನೀನ್ ಮಾತ್ ಕೇಳ್ತಾ ಇದ್ರೆ ನನ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ಬೇಡ ರಶ್ಮಿ, ಬೇಡ. ಏನು ಆಗಲ್ಲ ಅಮ್ಮ, ಈಗ ರಾಹುಲ್ ಅವ್ರಿಗೆ ಹೇಳುವಾಗ ಇಂದ್ರಾಣಿ ಅಮ್ಮ ಈ ತರ ಎದುರಿಸ್ತಾ ಇದಾರೆ, ನಿಮ್ ಅಪ್ಪನ ಜೀವ ಅವ್ರ ಕೈಲಿದೆ ಅಂತ ಹೇಳೋಣ. ರಾಹುಲ್ ಅವ್ರಿಗೆ ಗೊತ್ತಾಗುತ್ತೆ, ಆಗ ಇಂದ್ರಾಣಿ ಅಮ್ಮಂಗ್ ಗೊತ್ತಾಗದೇ ಇರೋ ಹಾಗೆ ರಾಹುಲ್ ಅವರು ಗೌಡ್ರನ್ನ ಹುಡುಕ್ತಾರೆ. ಇಂದ್ರಾಣಿ ಅಮ್ಮನ್ ಮುಖಕ್ಕೂ ಮಂಗಳಾರತಿ ಎತ್ಬಹುದು. ನೀನ್ ಹೇಳ್ತಾರದ್ ಕೇಳ್ತಾ ಇದ್ರೆ ಇದಾಗ್ಬಹುದು ಅನ್ಸ್ತಾ ಇದೆ. ಆದ್ರೆ ನಯನ ಬರ್ಲಿ, ಒಳ್ಳೆ ಒಂದ್ ಮಾತು ಕೇಳೋಣ. ಅಯ್ಯೋ, ನಯನನ್ ಕೇಳಿದ್ರೆ ಕೆಲ್ಸ ಆಗಲ್ಲ ಅಮ್ಮ, ಸುಮ್ನೆ ಅಳ್ತಾಳ ಅಷ್ಟೇ. ರಾಹುಲ್ ಅವ್ರು ಬರ್ತಾರಲ್ಲ, ನಿಮ್ಮನ್ ತೋರಿಸ್ಬಿಡ್ತೀನಿ, ಅದೇನಾಗುತ್ತೋ ಆಗ್ಲಿ. ಬೇಡ ರಶ್ಮಿ, ಬೇಡ, ಇದರಿಂದ ಏನಾದ್ರು ಅಪಾಯ ಆದ್ರೆ. ಇಲ್ಲ, ಬೇಡ ರಶ್ಮಿ, ಅದೆಲ್ಲ ಈ ಮನೆಯಲ್ಲಿ ಬೇಡ. ಆ ಇಂದ್ರಾಣಿಯಿಂದ ಯಾವ ಗುಟ್ಟನ್ನು ಮುಚ್ಚಿಡಕ್ ಆಗೋದಿಲ್ಲ, ನನ್ ಮಾತನ್ ಕೇಳು. ಬೇಡ, ಬೇಡ ರಶ್ಮಿ, ಬೇಡ, ಇದೆಲ್ಲ ಬೇಡ. ನಯನ, ಇಲ್ಲ ಆಗ್ಲೇ ಯಾರು ಧೂಪ ಹಾಕಿದ್ದು? ನಯನ,
ಈ ಮನೆಗೆ ಚಿಕ್ಕಮ್ಮನೆ ದೊಡ್ಡವರು, ಅವ್ರಕ್ಕಿಂತ ಮುಂಚೆ ಯಾರು ಧೂಪ ಹಾಕಬಾರ್ದು. ಅದೆಲ್ಲ ಗೊತ್ತಿಲ್ಲದೆ ಈ ಕೆಲಸ ಮಾಡಿದ್ರ ಯಾಕೆ? ನೀವ್ ಈ ತರ ದುಡುಕಿ ಈ ಕೆಲಸ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಬಂದೇ ಇರಿ. ಎಲ್ರಿ ಇದ್ದೀರಾ? ಅವಾಗ್ಲಿಂದ ಬರ್ತೀನಿ ಬರ್ತೀನಿ ಅಂತಾನೆ ಇದ್ದೀರಾ? ಎಲ್ಲ ಕಾಯ್ತಾ ಇದಾರೆ ಇಲ್ಲಿ. ವಿಶ್ವ, ಇನ್ ಎಷ್ಟ್ ಹೊತ್ತಾಗತ್ತಂತೋ, ನನ್ಗೆ ತುಂಬಾ ಹೊಟ್ಟೆ ಹಸು ಆಗ್ತಿದೆ. ಇಷ್ಟೆಲ್ಲ ಆಗಿರೋದು ನಿನ್ನಿಂದಾನೆ. ಏನ್ ಮಾಡ್ದೆ ನನ್ನ ರಾತ್ರಿ? ವಿಶ್ವ, ಯಾಕೋ ಏನೇನೋ ಮಾತಾಡ್ತಿದ್ದಿಲ್ಲ. ನಾನೇನು ಮಾಡ್ದೆ ನೋಡೋ, ನಾನ್ ಮನೆಗ್ ಬಂದಾಗಿಂದ ಯಾರು ಸುದ್ದಿಗೂ ಹೋಗ್ತಾ ಇಲ್ಲ, ಗೊತ್ತೇನ? ಆದ್ರೆ ನಿನ್ನೆ ರಾತ್ರಿ ನನ್ ಜೊತೆ ಇದ್ದಿದ್ದು ನೀನೇ. ವಿಶ್ವ, ನಾವಿಬ್ರು ಎಣ್ಣೆ ಹಾಕಿದ್ದು ನಿಜ, ಆಮೇಲೆ ನೀನ್ ಮಲ್ಕೊಂಡೆ, ಅದಕ್ಕೆ ನಾನು ಅಲ್ಲಿಂದ ಎದ್ದು ಬಂದೆ ಅಷ್ಟೇ ಕಣೋ. ಇಲ್ಲ ಇಲ್ಲ ಇಲ್ಲ, ನನ್ನ ರಾತ್ರಿ ನೀನೇನೋ ಮಾಡಿದ್ಯಾ ನನಗ್ ಗೊತ್ತು, ನೀನೇ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಬಬಿತಾ ಬಬಿತಾ ಬಬಿತಾ. ಏನೋ ಬಬಿತಾ, ಏನೋ ಗೊತ್ತೆ ನಿಂಗ ಅವಳ ಬಗ್ಗೆ? ಬಬಿತಾ ನಾ ನೀನ್ ಲವ್ ಮಾಡ್ತಾ ಇದ್ದೆ, ಅವ್ರ ತಂದೆ ತಾಯಿ ಜೊತೆಗೆ ಮಾತಾಡ್ದು ನಿನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ನೀನು ಸ್ಯಾಡಿಸ್ಟ್, ಅದಕ್ಕೆ ಅವಳು ನಿನ್ನಿಂದ ದೂರ ಆದ್ಲು. ಈ ಕಾರಣ ಇಟ್ಕೊಂಡು ಅವಳನ್ನ ರೇಪ್ ಮಾಡಿ ನೀನ್ ಸಾಯ್ತಿದ್ಯ. ನಿನ್ನ ಏನ್ ಮುಖ ನೋಡ್ತಿದ್ದೀರಾ ಗೌಡ್ರೆ? ನಾನ್ ಮಾಡಿದ್ದೆ ಮದ್ವೆ, ಹೇಳಿದ್ದೆ ಶಾಸ್ತ್ರ, ನಾನ್ ಎಡೆ ಇಡಲ್ಲ. ರಾಹುಲ್ಗೆ ಏನ್ ಹೇಳ್ತೀರಾ ನೀವೇ ಹೇಳಿ. ನೀವೇನೇ ಹೇಳಿದ್ರು ಅದಕ್ಕೆ ಇನ್ನೊಂದ್ ಕತೆನ ಹೇಗ್ ಹೇಳ್ಬೇಕು ಅನ್ನೋದು ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ಮುಗಿಸ್ಕೊಂಡು ಸುಮ್ನೆ ಹೋಗಿ. ಯಾರ್ ಏನೇ ಮಾತಾಡ್ಲಿ, ಎಷ್ಟೇ ಎಗರಾಡಿದ್ರು ನನ್ ಮಾತೇ ನಡೆಯೋದು. ಗೌಡ್ರೆ, ನೀವಿಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ನನಗ್ ಮುಂಚೆನೆ ಗೊತ್ತಿದೆ. ನಾನು ಮದ್ವೆ ನಡೆದ್ರೆ ಸಾಕು ಅಂತಿದ್ದೀನಿ, ನೀವು ನಿಲ್ಸಿದ್ರೆ ಸಾಕು ಅಂತ ಇದ್ದೀರಾ. ಆದ್ರೆ ಒಂದ್ ಮಾತು ಹೇಳ್ತೀನಿ ಗೌಡ್ರೆ, ಇಡೀ ಊರೇ ಅಡ್ಡ ಬಂದ್ರೂ ಯಾವುದೇ ಕಾರಣಕ್ಕೂ ರಾಹುಲ್ ತಾರ ಮದ್ವೆನ ತಪ್ಪಿಸಕ್ಕಾಗಲ್ಲ. ನಾನು ಅವರಿಬ್ಬರನ್ನೇ ದೂರ ಕರ್ಕೊಂಡು ಹೋಗಿ ಮದ್ವೆ ಮಾಡಿಸೋದಂತೂ ಖಂಡಿತ. ಗೌಡ್ರೆ, ಸುಮ್ಮನೆ ನನ್ನ ವಿಷಯಕ್ಕೆ ಬಂದು ಮುಖ ಕೆಡಿಸ್ಕೋಬೇಡಿ. ಚಿಕ್ಕಮ್ಮ, ನೀವ್ ಇಲ್ಲಿದ್ದೀರಾ? ಅಲ್ಲಿ ನೋಡಿದ್ರೆ ಎಡೆ ಇಟ್ಟಿದ್ದಾರೆ, ಈ ಫೋಟೋನು ಹಿಡಿದೆ ಧೂಪ ಹಾಕಿದ್ದಾರೆ. ಚಿಕ್ಕಮ್ಮ, ಈ ಮನೆಗೆ ನೀವೇ ಹಿರಿಯರು, ಅಲ್ಲಿ ಏನಾಗ್ತಿದೆ ಬಂದು ನೋಡಿ. ಸಾಗರ, ಸಾಗರ ಏನು ಮಾಡ್ತಾ ಇದೀಯಾ? ಎಡೆ ಇಡ್ತಾ ಇದ್ದೀನಮ್ಮ. ನೀನು ಮತ್ತೆ ಅಪ್ಪ ಮಾಡ್ಬೇಕಿರೋ ಕೆಲ್ಸನ ನಾನ್ ಮಾಡ್ತಾ ಇದ್ದೀನಿ. ಬೇಡ ಕಣೋ, ಏನೋ ಅರ್ಶನ ನೀರ್ ಹಾಕೊಂಡೆ ಆಯ್ತು, ಆದ್ರೆ ಇದನ್ನೆಲ್ಲ ಮಾಡಬಾರ್ದು ಕಣೋ. ಹಿರಿಯರ್ನ ಕರೆದು ಅನ್ನ ಹಾಕೋದು ಅಂದ್ರೆ ಇದನ್ನೆಲ್ಲ ಸುಮ್ ಸುಮ್ನೆ ಮಾಡಬಾರ್ದು ಕಣೋ. ಅಮ್ಮ, ನಾನೇನ್ ಸುಮ್ನೆ ಮಾಡ್ತಾ ಇಲ್ಲ, ನನ್ ಮದ್ವೆ ಚಪ್ಪರದಲ್ಲಿ ತಾತನ್ಗೂ ಅಜ್ಜಿಗೂ ಧೂಪ ಹಾಕ್ಬಾರ್ದಾ? ಒಂದ್ ವೇಳೆ ನಿನ್ ಮದ್ವೆನೇ ಆಗೋದಾದ್ರೆ ಈ ಕೆಲ್ಸನ ನಿಮ್ ಅಪ್ಪನೇ ಮಾಡ್ಬೇಕಣೋ. ಅವ್ರು ಚೆನ್ನಾಗಿರ್ಬೇಕಾದ್ರೆ ನೀನ್ ಮಾಡಬಾರ್ದು ಕಣೋ. ಹಾಗಾದ್ರೆ ರಾಹುಲ್ ಅಪ್ಪ ಅಮ್ಮ ಇಬ್ರು ಜೀವಂತ ಇದ್ದಾರೆ, ಅವನು ಧೂಪ ಹಾಕ್ತಾ ಇಲ್ವಾ? ಆದ್ರೂ ಬೇಡ ಕಣೋ. ಅಮ್ಮ, ಈಗ ನೀನ್ ಧೂಪ ಹಾಕ್ತೀವಿ ಇಲ್ವೋ ಅದನ್ನ ಹೇಳು. ನಿಮ್ಮಪ್ಪ ಹಾಕ್ದೆ ನಾನ್ ಹಾಕಲ್ಲ.